ಹದಿನಾಲ್ಕು ವರ್ಷದ ಹಿಂದೆ ಒಂದು ಟ್ರೈನ್ ಎರಡಾಗಬೇಕಾಗಿರುತ್ತೆ. ನಾವು ಹೇಳಿದೀವಿ ಇವತ್ತು ನಾಳೆ ಟ್ರೈನಿಂಗ್ ಇದೆ 11 ಗಂಟೆಗೆ. ಚಂದ್ರು ನಿನ್ನ ಟೀಮ್ ಇರೋರ್ನೆಲ್ಲರನ್ನೂ ಕಮಿಟ್ ಮಾಡಿಸ್ಕೊಂತ ಹೇಳಿ, ಎಲ್ಲರನ್ನೂ ಕಮಿಟ್ ಮಾಡಿಸ್ತಾ ಇದ್ದಾನೆ. 200 ರೂಪಾಯಿ ಟಿಕೆಟು ದುಡ್ಡನ್ನು ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾನೆ ಲೀಡರ್ಗೆ ಸಾಲ ಮಾಡಿ. ಓಕೆ, 12 ಟಿಕೆಟ್ ತಗೊಂಡಿದ್ದಾರೆ ಅವ್ರೆಲ್ರಿಗೂ ರೀಚ್ ಮಾಡಿಸಿದ್ದಾರೆ ಟಿಕೆಟ್ ಎಲ್ಲರೂ ಕೂಡ ನೈಟ್ ಎಲ್ಲರಿಗೂ ಆ ಕೆಲಸ ಮಾಡಿದ್ದಾರೆ. ಇರ್ತಕ್ಕಂಥವ್ರು ಎಲ್ಲರೂ ಬರ್ಬೇಕು ನಾಳೆ ಟ್ರೈನಿಂಗಿಗೆ. ಆ ಥರ ಸ್ಟೆಪ್ ತಗೊಂಡಿದ್ದಾರೆ. ಬೆಳಿಗ್ಗೆ ನ್ಯೂಸ್ ಬರುತ್ತೆ, ಅವರು ಒಂದು ಅಂಗಡಿ ಇದೆ, ಕಮರ್ಷಿಯಲ್ ಆರ್ಟಿಸ್ಟ್ ಶಾಪ್. ಓಕೆ, ಆ ಅಂಗಡಿಗೆ ಬೆಂಕಿ ಬಿದ್ದಿದೆ ಅಂತ ಗೊತ್ತಾಗುತ್ತೆ. ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಆ ಅಂಗಡಿಗೆ ಬೆಂಕಿ ಬಿದ್ದಿದೆ ಅಂತ. ಆಗ ಎಲ್ರಿಗೂ ಶಾಕ್ ಆಗುತ್ತೆ, ಮನೆಯವರು ಎಲ್ಲರೂ ಕೂಡ ಅಳ್ತಾ ಇದ್ದಾರೆ. 4 ಲಕ್ಷ ಬೆಲೆ ಬೆಳೆತಕ್ಕಂಥ ಅಂಗಡಿ ಸುಟ್ಟೋಗಿದೆ ಅಂತೇಳಿ. ಒಂದೇ ಒಂದು ಅಂಗಡಿ ಜೀವನಾಧಾರ, ಅವನಿಗೆ ಸಂಪಾದನೆ ಇರೋದು ಒಂದೇ ದಾರಿ, ಆ ಅಂಗಡಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಆ ಅಂಗಡಿಗೆ ಬೆಂಕಿ ಬಿದ್ದಿದೆ ಅಂತ ಗೊತ್ತಾಗುತ್ತೆ. ಮನೆಯವರೆಲ್ಲರೂ ಅಳ್ತಾ ಇದ್ದಾರೆ. ಓಕೆ, ಇವನಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಚಂದ್ರು ಬೇಗ ಬಾ, ಸಿಕ್ಕಾಪಟ್ಟೆ ಕೆಲಸ ಇದೆ. ಓಕೆ, ಫೈರ್ ಇಂಜಿನ್ ತರಿಸ್ಬೇಕು, ಇನ್ಶೂರೆನ್ಸ್ ಎಲ್ಲ ವಿಚಾರಿಸ್ಬೇಕು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು, ಇದೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಚಂದ್ರು ಅವತ್ತು ಗುರಿ ಇರೋದು ಎಲ್ಲಿ ಅಂತ ಹೇಳಿದ್ರೆ, ಅವನಿಗೆ ಎರಡು ದಾರಿ ಇದೆ. ಒಂದು ಸುಟ್ಟೋಗಿರೋ ಅಂಗಡಿ ಹತ್ರ ಹೋಗ್ಬೇಕು, ಇನ್ನೊಂದು ಟ್ರೈನಿಂಗ್ ಹೇಳಕ್ಕೆ ಹೋಗ್ಬೇಕು, ಓದಿಕೆ ಟ್ರೈನಿಂಗು. ಓಕೆ, ಓದಿಕೆ ಟ್ರೈನಿಂಗು 200 ರೂಪಾಯಿ ಟಿಕೆಟು. ಆದರೆ ಇದು 4 ಲಕ್ಷ ಬೆಲೆ ಬಿಡ್ತಕ್ಕಂಥ ಅಂಗಡಿ. ಆದರೆ ಅವನು ಡಿಸೈಡ್ ಮಾಡ್ತಾನೆ, ಸುಟ್ಟೋಗಿರೋ ಅಂಗಡಿ ಹತ್ರ ಹೋದರೆ ನಾನು 3 ನಾಮ ಹಾಕ್ಕೋಬೇಕು, ಬೂದಿ ಆಗಿದೆ, ನನಗೇನು ಮಾಡೋಕ್ಕಾಗಲ್ಲ, ಒಳ್ಳೇದಾಯಿತು ನಾನು ಫುಲ್ ಟೈಮ್ ಓದಿಕೆ ಮಾಡ್ತೀನಿ ಇನ್ನು ಮುಂದೆ ಅಂತೇಳಿ ಅವನು ಡಿಸೈಡ್ ಮಾಡ್ತಾನೆ. ನಾನು ಓದಿಕೆ ಟ್ರೈನಿಂಗ್ ಬರ್ತೀನಿ ಅಂತೇಳಿ ಮನೆಯವರು ಹಿಂಸೆ ಮಾಡ್ತಾ ಇದ್ದಾರೆ. ನಿಮ್ಮ ಬಾಯಿಗೆ ಅಂತೇಳಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾರೆ. ಓಕೆ, ಟ್ರೈನಿಂಗಿಗೆ 1/2 ಗಂಟೆ ಮುಂಚೆ ಬರ್ತಾನೆ, ಡೈರಿ ಪೆನ್ ಹಿಡ್ಕೋತಾನೆ, ಇಡೀ ಪ್ರಪಂಚನ ಮರೆತು ಬಿಟ್ಟು ಟ್ರೈನಿಂಗ್ ಎಲ್ಲ ಅಡ್ಡಾಡಾಗ್ತಾನೆ. 4 ಗಂಟೆ ಟ್ರೈನಿಂಗು ಕಂಪ್ಲೀಟ್ ಆಗುತ್ತೆ, ಕೊನೆಗೆ ಹೇಳ್ತಾ ಇದ್ದಾನೆ ನಮ್ಮ ಹತ್ರ, ಸರ್ ಇವಾಗ ಹೇಳ್ತಾ ಇದ್ದೀನಿ, ಇವತ್ತು ದುಃಖದ ದಿನ ನನಗೆ, ಆದರೆ ಖುಷಿಯಾದ ದಿನ ಕೂಡ ಹೌದು. 4 ಲಕ್ಷ ಬೆಲೆ ಬಾಳ್ತಕ್ಕಂಥ ಒಂದು ಅಂಗಡಿ, ನನ್ನ ಕನಸಿನ ಅಂಗಡಿ, ನನ್ನ ಜೀವನಕ್ಕೆ ಆ ಜೀವನ ನಾಡಿ ಆಗಿರ್ತಕ್ಕಂಥ ನನ್ನ ಒಂದು ಬಿಸ್ನೆಸ್ಸನ್ನು ಕಸ್ಕೊಂಡು ಹೋಯ್ತು ಇವತ್ತು. ಓಕೆ, ಅಂಗಡಿ ಸುಟ್ಟೋಯ್ತು, ಇವತ್ತು ಲಾಸ್ ಆಗೋಯ್ತು, ಆದರೆ ಸುಟ್ಟಿರೋದು ಅಂಗಡಿ, ನನ್ನ ವಿಶ್ವಾಸ ಅಲ್ಲ, ನನ್ನ ಕನಸಲ್ಲ, ಒಂದು ಅಂಗಡಿ ಸುಟ್ಟೋಗಿದೆ. ನೋ ಪ್ರಾಬ್ಲಮ್, ಮೋದಿ ಕೇರಲ್ಲಿ 1000 ಅಂಗಡಿ ಹುಟ್ಟಾಗ್ತೀನಿ, ಫುಲ್ ಟೈಮ್ ಮೋದಿ ಕೇರ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತಾರೆ.